ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪೈನಾಪಲ್ ಕೇಸರಿ ಬಾತ್ ಮಾಡ್ತಿದ್ದೀನಿ. ಒಂದು ಕೇಸ್ ಪೈನಾಪಲ್ ತಗೊಂಡಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ ಒಂದು ಕಪ್ ತಗೊಂಡಿದ್ದೀನಿ, ದ್ರಾಕ್ಷಿ ಒಂದು 15 ಇದೆ ಇದರಲ್ಲಿ, ಕೇಸರಿ ಸ್ವಲ್ಪ ತಗೊಂಡಿದ್ದೀನಿ, ಗೋಡಂಬಿ ಒಂದು 10-15 ಇದೆ, ಸಕ್ಕರೆ ಒಂದು ಕಪ್, ಸಣ್ಣ ಒಂದು ಕಪ್ ತಗೊಂಡಿದ್ದೀನಿ, ಏಲಕ್ಕಿ ಪೌಡ್ರು ಮಾಡಿ ತಂದಿದ್ದೀನಿ. ಇದರಲ್ಲಿ 4 ಏಲಕ್ಕಿ ಇದೆ, ಫುಲ್ ಇದೆ ಇದರಲ್ಲಿ 4, ಅದನ್ನು ಪೌಡ್ರ್ ಮಾಡಿ ತಂದಿದ್ದೀನಿ. ತುಪ್ಪ ಇದೆ ಒಂದು ಕಪ್ ಇದರಲ್ಲಿ. ಈ ಪೈನಾಪಲ್ನ ಈಗ ಕಟ್ ಮಾಡ್ತಿದ್ದೀನಿ. ಪೈನಾಪಲ್ ಕಟ್ ಮಾಡ್ತಿದ್ದೀನಿ, ಸಣ್ಣ ಒಂದು ಪೀಸ್ ಮಾತ್ರ ಹಾಕುದು ಇದರಲ್ಲಿ. ಪೈನಾಪಲ್ ಇಷ್ಟು ಮಾತ್ರ ತಗೊಂಡಿದ್ದೀನಿ, ಇದನ್ನು ಕಟ್ ಮಾಡ್ತಿದ್ದೀನಿ ಈಗ. ಸಿಪ್ಪೆಲ್ಲ ತೆಗೆದಾಯ್ತು. ಇದನ್ನಿಗೆ ತೆಗಿಬೇಕು, ತುಂಬಾ ಸ್ವೀಟ್ ಇದೆ ಇದು. ಎಲ್ಲ ಕಟ್ ಮಾಡಿ ಆಯ್ತು, ಇದು ಸಣ್ಣ ಸಣ್ಣಾಗಿ ಕಟ್ ಮಾಡ್ಬೇಕು ಇದನ್ನು. ಇದರಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ, 2 ಕಪ್ ನೀರು ಹಾಕ್ಬೇಕು ಇದಕ್ಕೆ. ಬಾಣಲೆ ಇಟ್ಟಿದ್ದೀನಿ, ಈಗ ತುಪ್ಪ ಹಾಕ್ತಿದ್ದೀನಿ, ಎಲ್ಲ ಹಾಕ್ತಿಲ್ಲ, ಅರ್ಧ ಹಾಕ್ತಿದ್ದೀನಿ. ಈಗ ಗೋಡಂಬಿ ಹಾಕ್ತಿದ್ದೀನಿ, ಗೋಡಂಬಿ ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ಫ್ರೈ ಆದ್ರೆ ಸಾಕು. ದ್ರಾಕ್ಷಿ ಹಾಕ್ತಿದ್ದೀನಿ, ತುಪ್ಪ ಸ್ವಲ್ಪ ಫ್ರೈ ಆಗ್ಬೇಕು ಇದು. ಫ್ರೈ ಆಯ್ತು, ಇದು ಸಾಕಿದ್ದು. ಈಗ ರವಾನ ಹಾಕ್ತಿದ್ದೀನಿ, ಚಿರೋಟಿ ರವೆ ಇದು. ತುಪ್ಪ ಚೆನ್ನಾಗಿ ಫ್ರೈ ಆಗ್ಬೇಕಿದು, ಸ್ವಲ್ಪ ಕಂದು ಬಣ್ಣ ಬರಬೇಕಿದು. ಇದು ಸಾಕು, ಇದು ಕೆಂಪು ಕಲರ್ ಬಂತು ಸ್ವಲ್ಪ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ರವನೆಲ್ಲ ತೆಗೆದು ಪುನಃ ಅದೇ ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಈಗ ತುಪ್ಪ ಬಿಸಿ ಆಯಿತು, ಈಗ ಈ ಪೈನಾಪಲ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು, ಅದು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದರೆ ಹೋಟ್ಲಲ್ಲೆಲ್ಲ ಎಣ್ಣೆ ಎಲ್ಲ ಹಾಕ್ತಾರೆ ಇದಕ್ಕೆ, ಕೇಸರಿ ಬಾತಿಗೆ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದು. ಪೈನಾಪಲ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ ನೀರು ಹಾಕ್ತಿದ್ದೀನಿ, ಬಿಸಿ ನೀರು ಹಾಕೋದು. ಬಿಸಿ ಮಾಡಿ ಇಟ್ಟಿದ್ದೀನಿ ಮೊದಲೇ. ಇದರಲ್ಲಿ 1 ಕಪ್ ರವೆ ತಗೊಂಡಿದ್ದೀನಿ, ಇದರಲ್ಲಿ 2 ಕಪ್ ನೀರು ಹಾಕಬೇಕು. ಕುದಿಸಿ ನೀರು ತಂದಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಅದೇ ಇದರಲ್ಲಿ ಸ್ವಲ್ಪ ಕುದಿಬೇಕಿನ್ನು. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಹುರಿದಿಟ್ಟ ರವನ್ನು ಹಾಕ್ತಿದ್ದೀನಿ. ಈಗ ರವನ್ನು ಹಾಕ್ತಿದ್ದೀನಿ. ಸಣ್ಣ ಬೆಂಕಿಯಲ್ಲಿ ಇದಿಡಬೇಕು. ಈ ರವೆ ಚೆನ್ನಾಗಿ ಬೆಂದಿದೆ. ಈಗ ಈಗ ಇದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ. ಸಣ್ಣ ಒಂದು ಕಪ್ ತಗೊಂಡಿದ್ದೀನಿ ನಾನು, ಅದು ಪೈನಾಪಲ್ ತಗೊಂಡಿದ್ದೇನಲ್ಲ ಹಾಗೆ, ಅದು ಸ್ವೀಟ್ ಇದೆ ಪೈನಾಪಲ್ ಜಾಸ್ತಿ. ಇಲ್ಲಾದರೆ ರವೆ ಎಷ್ಟು ತಗೊಂಡಿದ್ದೇವೆ ಯಾವ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ಬೇಕು ಒಂದು ಕಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ. ಅದು ನೀರು ಹಾಕ್ತೆ ಈಗ, ಸಕ್ಕರೆ ಹಾಕಿದ್ದೇವಲ್ಲ ಹಾಗೆ. ಈಗ ಕೇಸರಿನೇ ಹಾಕ್ತಿದ್ದೀನಿ, ಬೇಕಾದವ್ರು ಹಾಕ್ಬೋದು, ಇಲ್ಲಾದರೆ ಬೇಡ, ಹಾಕ್ಬೇಕಂತೇನಿಲ್ಲ. ಸಣ್ಣ ಉರಿಯಲ್ಲಿ ಇದು ಬೇಯಬೇಕು. ಗ್ಯಾಸಲ್ಲಿ ಸರಿ ಆಗ್ತದೆ, ಇದು
ಹೊರಗೆಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಚೆನ್ನಾಗಿ ಬೆಂದಿದೆ, ಮಿಕ್ಸಿ ಎಲ್ಲ ಆಗಿದೆ, ಸಕ್ಕರೆ ಎಲ್ಲ ಮಿಕ್ಸ್ ಆಯಿತು. ಈಗ ಈಗ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಲಕ್ಕಿ ಪೌಡ್ರ್ ಹಾಕಿ. ಈಗ ಲಾಸ್ಟ್ಗೆ ತುಪ್ಪ ಹಾಕ್ತಿದ್ದೀನಿ. ಇದೆಲ್ಲ ಒಂದು 100 ಗ್ರಾಮ್ ಆಗ್ಬೋದು ತುಪ್ಪ, ಅಷ್ಟು ತಗೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರೋದು, ಇದು ಕೆನ್ನ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಅದು ಗ್ಯಾಸಲ್ಲಿ ಆದರೆ ನಾನ್ ಸ್ಟಿಕ್ಕಲ್ಲಿ ಮಾಡಲಿಕ್ಕೆ ಆಗ್ತದೆ, ಒಲೆಯಲ್ಲಿ ಆದರೆ ಅದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಮಾಡಬೇಕು ಅಷ್ಟೇ, ಪಾತ್ರೆಯಲ್ಲಿ ಈ ಬಣಲೆಯನ್ನು ತಗೊಳ್ಬೇಕಷ್ಟೇ. ಚೆನ್ನಾಗಿ ಮಿಕ್ಸ್ ಆಯ್ತು, ಇದು ಚೆನ್ನಾಗಿ ಬರುತ್ತೆ. ಇದು ನೀವು ಸಮ ಟ್ರೈ ಮಾಡಿ ನೋಡಿ. ಕೇಸರಿ ಬಾತ್ ಚೆನ್ನಾಗಿದೆ, ನೀವು ಸಹ ಟ್ರೈ ಮಾಡಿ ಮನೆಯಲ್ಲೊಮ್ಮೆ.